ಆತ್ಮೀಯರೆಲ್ಲರೂ ನಮಸ್ಕಾರಗಳು. ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ತಾಂತ್ರಿಕ ತೊಂದರೆಯಿಂದ ಈ ಒಂದು ವರ್ಗಾವಣೆ ಏನಾಗಿತ್ತು ಸ್ಥಗಿತಗೊಂಡಿತ್ತು. ಸೋ ಆತ್ಮೀಯರೇ, ಈ ಒಂದು ವರ್ಗಾವಣೆ ಒಂದು ಪ್ರೊಸೆಸ್ ಅನ್ನು ಈಗಾಗಲೇ ಪ್ರಾರಂಭ ಮಾಡುವುದಾಗಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಹಾಗೂ ವರ್ಗಾವಣೆಗೆ ಸಂಬಂಧಿಸಿದಂತೆ ಇಇಡಿಎಸ್ ನಲ್ಲಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಆತ್ಮೀಯರು, ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಮೇ 31, 2023 ಅಂದು ಒಂದು ಅಧಿಕೃತವಾಗಿರುವಂಥ ಒಂದು ಆದೇಶ. ಸೊ ಈ ಆದೇಶದಲ್ಲಿ ಏನಾಗಿದೆ ಅಂದರೆ, ಈ ಇಡಿಎಸ್ ತಂತ್ರಾಂಶದಲ್ಲಿ ಶಿಕ್ಷಕ ಸೇವಾ ವಿವರಗಳನ್ನು ಹಿಂದಿಕರಿಸುವ ಬಗ್ಗೆ ಹೇಳಿದ್ದಾರೆ. ಸೊ ಆತ್ಮೀಯರು, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ನಿಮ್ಮ ಒಂದು ಮಾಹಿತಿಯನ್ನು ಹಿಂದಿಕರಿಸಬೇಕು, ಪ್ರೌಢಶಾಲಾ ಶಿಕ್ಷಕರಾಗಿದ್ದಲ್ಲಿ ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ನಿಮ್ಮ ಮಾಹಿತಿಯನ್ನು ನಾವು ಇಲ್ಲಿ ಏನು ಮಾಡ್ಬೋದು, ಅಪ್ಡೇಟನ್ನು ಮಾಡ್ಬೋದು. ಇನ್ನು ಪ್ರೈಮರಿ ಟೀಚರ್ಸ್ ಆಗಿದ್ದಲ್ಲಿ ನಿಮ್ಮ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ BOR ಲಾಗಿನ್ನಲ್ಲಿ ಅವಕಾಶವನ್ನು ಕಲ್ಪಿಸಿರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಏನೆಲ್ಲ ಮಾಹಿತಿಗಳನ್ನು ಪರಿಶೀಲಿಸ್ಕೊಳ್ಬೇಕು, ಏನೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ಆ ಆರ್ಡರ್ ಕಾಪಿಯನ್ನು ಅನಾಲಿಸಿಸ್ ಮಾಡ್ತೀವಿ. ಜೊತೆಯಲ್ಲಿ ಲೈವ್ ಆಗಿ ಇಇಡಿಎಸ್ ವೆಬ್ಸೈಟ್ಗೆ ಹೋಗಿ ಸೊ ಯಾವ ರೀತಿ ಅಲ್ಲಿ ಅಪ್ಡೇಟ್ ಕಾರ್ಯ ಆಗ್ತದೆ, ಹಾಗೂ ನೀವು ಪ್ರೈಮರಿ ಟೀಚರ್ಸ್ ಆಗಿದ್ದಲ್ಲಿ ಬಿಒ ಲಾಗಿನ್ ಹತ್ರ ಹೋದಾಗ ನೀವು ಯಾವ ರೀತಿಯ ಗಮನವನ್ನು ಹರಿಸಬೇಕು, ಯಾವ ಪಾಯಿಂಟ್ಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಅಲ್ಲಿ ಮತ್ತೆ ಒಂದಿಷ್ಟು ತಪ್ಪುಗಳಾಗಿದ್ದರೆ ನಿಮಗೆ ವರ್ಗಾವಣೆ ಮಿಸ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಬನ್ನಿ, ನೋಡ್ತಾ ಹೋಗೋಣ, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಡಿಸ್ಕಸ್ ಮಾಡ್ತೀವಿ. ನೋಡಿ, ಈ ಒಂದು ಆರ್ಡರ್ ಕಾಪಿಯಲ್ಲಿದೆ. ಆರ್ಡರ್ ಕಾಪಿಯಲ್ಲಿ ಭಾಳ ಕ್ಲಿಯರಾಗಿ ಹೇಳಿರುವಂಥದ್ದು, ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಶಿಕ್ಷಕರ ವರ್ಗಾವಣೆಗಳನ್ನು ಈಗ ಪುನರ್ಚಾಲನೆಗೊಳಿಸಲಾಗುತ್ತಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಇಡಿಎಸ್ ತಂತ್ರಾಂಶದಲ್ಲಿ ಇಂದು ಕರೆಸಿ ಅಂತಿಮಗೊಳಿಸಬೇಕಾಗಿರುವಂಥದ್ದು ಅನಿವಾರ್ಯತೆ ಇದೆ. ಸೊ ಭಾಳ ಹೇಳಿದ್ದಾರೆ ಇಲ್ಲಿ, ಪ್ರೌಢಶಾಲಾ ಶಿಕ್ಷಕರಾಗಿದ್ದಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಬಟವಾಡೆ ಅಧಿಕಾರಿಗಳಾಗಿರ್ತಾರೆ, ಇಲ್ಲಿ ಡ್ರಾಯಿಂಗ್ ಆಫೀಸರ್ಸ್ ಆಗಿರ್ತಾರೆ. ಇವರು ತಮ್ಮ ತಮ್ಮ ಲಾಗಿನ್ನಲ್ಲಿ ತಮ್ಮ ಒಂದು ಕಚೇರಿ ಅಡಿಯಲ್ಲಿ ಬರುವಂಥ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ವ್ಯಾಲಿಡೇಟನ್ನು ಮಾಡಬೇಕು. ಸೊ ಏನೆಲ್ಲ ಇನ್ಫಾರ್ಮೇಷನ್ಸನ್ನು ನಾವು ನೋಡಬೇಕಾಗಿದೆ. ಸೊ ಆದ್ಮೇಲೆ ತಮ್ಮೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಹೇಳ್ತೀವಿ, ಸರ್ ಈಗಾಗಲೇ ನಾವೆಲ್ಲ ಅಪ್ಡೇಟ್ ಮಾಡಿದ್ದೀವಿ, ಏನೂ ತೊಂದರೆ ಇಲ್ಲ. ಸರ್ ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ನೀವು ಲಾಗಿನನ್ನು ಓಪನ್ ಮಾಡಿ. ಸರ್ ಹಾಗಾದರೆ ಸರ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ನಮ್ಮ ಇರುವಂಥ ಇಇಡಿಎಸ್ನಲ್ಲಿರುವಂಥ ಮಾಹಿತಿ ತಪ್ಪಾಗಿದೆ, ಅದನ್ನು ಕೂಡ ಲೈವ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಏನಂದರೆ, ನಿಮ್ಮ ಒಂದು ಇಇಡಿಎಸ್ನಲ್ಲಿ ನಿಮ್ಮ KJID ಕರೆಕ್ಟ್ ಆಗಿದೆಯಾ, ಆಮೇಲೆ ನಿಮ್ಮ ಒಂದು ಶಿಕ್ಷಕರ ಹೆಸರು ಯಾವ ರೀತಿ ಇದೆ, ಆಂಗ್ಲ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿ ಮೆನ್ಷನ್ ಆಗಿದೆಯಾ ಇಲ್ವೋ ಅದನ್ನು ನೀವು ನೋಡಬೇಕು. ಶಿಕ್ಷಕರ ಜನ್ಮ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ಆಮೇಲೆ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಈ ರೀತಿ ಏನಾದರೂ ಪ್ರಮೋಟ್ ಆಗಿದ್ದರೆ ಅಥವಾ ನೇರವಾಗಿ ಹೈಸ್ಕೂಲ್ಗೆ ಬಂದರೆ ಸೊ ಆ ಹುದ್ದೆಗೆ ಬಂದಿರುವಂಥ ಒಂದು ದಿನಾಂಕವನ್ನು ಎಂಟ್ರಿ ಮಾಡಬೇಕು. ಶಿಕ್ಷಕರ ಸೇವಾ ವಿವರದಲ್ಲಿ ಯಾವುದೇ ಮಾಹಿತಿ ನೀವು ಖಾಲಿಯನ್ನು ಇಡಬಾರ್ದು. ಆಮೇಲೆ ಅನುದಾನಿತ ಶಿಕ್ಷಕರಿದ್ದ ಸಾಕಷ್ಟು ಅನುದಾನಿತ ಶಿಕ್ಷಕರಿದ್ದಲ್ಲಿ ಅಲ್ಲಿ ಏನಾಗಿದೆ, ಸರ್ಕಾರಿ ಶಿಕ್ಷಕರೆಂದು ಅಲ್ಲಿ ಏನಾಗಿದೆ ನಮ್ಮದಾಗಿದೆ ಅದನ್ನು ನೋಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ತಾರೆ, ಅಲ್ಲಿ ಪ್ರೌಢಶಾಲಾ ಶಿಕ್ಷಕರಂತಾಗಿರುತ್ತೆ. ಪ್ರೌಢಶಾಲಾ ಶಿಕ್ಷಕರಿದ್ದರೆ ಅಲ್ಲಿ ಡೆಸಿಗ್ನೇಷನು ಪ್ರೈಮರಿ ಅಂತ ಆಗಿರುತ್ತೆ. ಇನ್ನು ABC ಏನು ಜೋನ್ ಇದೆ, ಜೋನ್ನಲ್ಲಿ ವ್ಯತ್ಯಾಸ ಆಗಿರುತ್ತೆ. ಜೊತೆಯಲ್ಲಿ ಕೆಲವೊಂದು ಪ್ರೌಢಶಾಲಾ ಶಿಕ್ಷಕರ ಸಬ್ಜೆಕ್ಟ್ನಲ್ಲಿ ಇದಾಗಿರುತ್ತೆ, ಸೋಷಿಯಲ್ ಸೈನ್ಸ್ ಇದ್ದಾಗ ಸೈನ್ಸ್ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಇಂಥವುಗಳನ್ನೆಲ್ಲ ನೀವು ನೋಡಬೇಕಾಗ್ತದೆ. ಸೊ ಈ ಎಲ್ಲ ಒಂದು ಅಂಶಗಳನ್ನು ನೋಡಿಕೊಂಡು ಅದನ್ನು ಹಿಂದೆ ಕರೆಸಬೇಕು. ಇದು ಕರ್ತವ್ಯ. ಪ್ರೌಢಶಾಲಾ ಮುಖ್ಯ ಗುರುಗಳು BO ಆಗಿದ್ದರೂ ಕೂಡ ಇದು ನಮ್ಮ ವರ್ಗಾವಣೆ, ನಮ್ಮ ಭವಿಷ್ಯದ ಪ್ರಶ್ನೆ ಇರೋದರಿಂದ ಎಲ್ಲ ಮಾಹಿತಿಯನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇನ್ನು ರಿಟೈರ್ಮೆಂಟ್ ಆಗಿದ್ದರೆ ಎಕ್ಸಿಟನ್ನು ಮಾಡಬೇಕಾಗ್ತದೆ, ಅಲ್ಲಿ ಪೋಸ್ಟ್ ಕ್ರಿಯೇಟ್ ಆಗುತ್ತೆ, ಪೋಸ್ಟ್ ವ್ಯಾಕೆನ್ಸಿ ತೋರಿಸುತ್ತೆ, ನಿಮಗೆ ಟ್ರಾನ್ಸ್ಫರ್ಗೆ ಅವಕಾಶ ಕೂಡ ಆಗ್ತದೆ. ಇನ್ನು ಸಸ್ಪೆಂಡ್ ಈ ರೀತಿ ಆಗಿದ್ದರೂ ಕೂಡ ಅದನ್ನು ಕೂಡ ಇಇಡಿಎಸ್ನಲ್ಲಿ ನಾವು ಮೆನ್ಷನನ್ನು ಮಾಡಬೇಕು. ಬನ್ನಿ, ನೋಡ್ತಾ ಹೋಗೋಣ, ಡೈರೆಕ್ಟಾಗಿ DDO ಲಾಗಿನ್ನಲ್ಲಿ ಯಾವ ರೀತಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಸೊ ಆ DDO ಲಾಗಿನ್ನಲ್ಲಿ ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ, ನಮ್ಮ ಮಾಹಿತಿಗಳನ್ನು ಕೂಡ ಅಲ್ಲಿ ನಾನು ತೋರಿಸ್ತೇನೆ. ಸರಿ, ಇದು ಒಂದು DDO ಲಾಗಿನ್, ಬಟವಾಡಿ ಅಧಿಕಾರಿಗಳ ಲಾಗಿನ್ನು. ಸೊ ಇಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ಟೀಚರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಲೆಫ್ಟ್ ಸೈಡು. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ, ಆ ಬಟವಾಡಿ ಅಧಿಕಾರಿಗಳ ಅಥವಾ ಆ ಡ್ರಾಯಿಂಗ್ ಆಫೀಸರ್ ಅಡಿಯಲ್ಲಿ ಬರುವಂಥ ಎಲ್ಲ ಶಿಕ್ಷಕರ ಒಂದು ಪಟ್ಟಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಅಲ್ಲಿ ನಿಮ್ಮ ಒಂದು ಯಾವ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ, ಸೊ ಅವರ ಒಂದು ಕಾಲಮ್ ಇರ್ತದೆ, ಅಲ್ಲಿ ಮುಂದೆ KJD ನಂಬರ್ ಇರುತ್ತೆ, ಆ KJD ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ KJD ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಸದರಿ ಶಿಕ್ಷಕರ ಒಂದು ಎಂಪ್ಲಾಯ್ ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ಸೊ ಎಂಪ್ಲಾಯ್ ಪ್ರೊಫೈಲ್ ಓಪನ್ ಆದಾಗ ಒಟ್ಟಾರೆಯಾಗಿ ಆ ಶಿಕ್ಷಕರ ನಾವು ಒಟ್ಟು 7 ವಿಭಾಗದಲ್ಲಿ ಮಾಹಿತಿಗಳು ಇರ್ತವೆ. ಒಂದನೇದು ಬೇಸಿಕ್ ಡೀಟೇಲ್ಸು, ವರ್ಕಿಂಗ್ ಡೀಟೇಲ್ಸು, ಪ್ರಿಯಾರಿಟಿ ಆ್ಯಂಡ್ ಎಕ್ಸೆಪ್ಷನ್ಸು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸು, ಸರ್ವಿಸ್ ಡೀಟೇಲ್ಸು, ಟ್ರಾನ್ಸ್ಫರ್ ಅಂತ. ಸೊ 7 ವಿಭಾಗದಲ್ಲಿ ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡಬೇಕಾಗ್ತದೆ. ಏನಿದೆ ಬೇಸಿಕ್ ಡೀಟೇಲ್ಸ್ನಲ್ಲಿ ಏನೆಲ್ಲ ಇದೆ ನೋಡಿ. ಸೊ ಬೇಸಿಕ್ ಡೀಟೇಲ್ಸ್ನಲ್ಲಿ KJD ನಂಬರ್ ಇರುತ್ತೆ, ನೇಮ್ ಆಫ್ ದ ಟೀಚರ್ ಇದೆ, ಆಮೇಲೆ ಇಮೇಜ್ ಇದೆ, ಇಮೇಜನ್ನು ನೋಡಿ ಸ್ಪಷ್ಟವಾಗಿದೆಯೋ ಇಲ್ವೋ ಅಂತ, ಡೇಟ್ ಆಫ್ ಬರ್ತ್ ಇದೆ,
ಇಲ್ಲಿ ಮೇಲು ಫಿಮೇಲು ಸಾಕಷ್ಟು ಏನಾಗಿದೆ ಶಿಕ್ಷಕರಲ್ಲಿ ಜೆಂಡರ್ನಲ್ಲಿ ವ್ಯತ್ಯಾಸ ಆಗಿದೆ. ಮೇಲ್ ಇದ್ದಲ್ಲಿ ಫಿಮೇಲು, ಫಿಮೇಲ್ ಇದ್ದಲ್ಲಿ ಮೇಲು. ಸೊ ಈ ರೀತಿಯಾಗಿದೆ. ಆಮೇಲೆ ಫಾದರ್ ನೇಮ್ ನೋಡಿ, ಎನ್ ಪಿ ಎಸ್ ಎಂಪ್ಲಾಯೀಸ್ ಇದ್ದರೆ ಎನ್ ಪಿ ಎಸ್ ನಂಬರು. ಆಮೇಲೆ ಎರಡನೇದು ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ, ಅದರಲ್ಲಿ ರಿಲಿಜನ್ ಇದೆ, ಸೋಷಿಯಲ್ ಕ್ಯಾಟಗರಿ ಬರುತ್ತೆ. ಆಮೇಲೆ ಹೋಮ್ ಡಿಸ್ಟಿಕ್ ಯಾವುದು, ಹೋಮ್ ಡಿಸ್ಟಿಕ್ ಅಂದರೆ ನಿಮ್ಮ ಸ್ವಂತ ಊರು, ನಿಮ್ಮ ಸ್ವಂತ ಊರು ಯಾವ ಜಿಲ್ಲೆಯಲ್ಲಿದೆ ಅದು ಹೋಮ್ ಡಿಸ್ಟಿಕ್ಕು. ಹೋಮ್ ತಾಲೂಕವನ್ನು ಎಂಟ್ರಿ ಮಾಡಿ. ಸರ್ ನಾನು ವರ್ಕಿಂಗ್ ಮಾಡ್ತಾ ಇರುವಂಥ ಡಿಸ್ಟಿಕ್ ಹಾಕಬೇಡಿ, ನಿಮ್ಮ ಹೋಮ್ ಡಿಸ್ಟಿಕ್ ಅದು ಭಾಳ ಇಂಪಾರ್ಟೆಂಟ್. ಹೋಮ್ ತಾಲೂಕ, ಹೋಮ್ ಟೌನ್ ಅಡ್ರೆಸ್ ಕಂಪ್ಲೀಟು, ಕಮ್ಯುನಿಕೇಷನ್ ಅಡ್ರೆಸ್ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸಾಕಷ್ಟು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್ ಆಗಿ ದಾವಣಗೆರೆಯ ಶಿಕ್ಷಕರು ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಕಲಬುರಗಿಯ ಒಂದು ಅಡ್ರೆಸ್ಸನ್ನು ಹಾಕಿದ್ದಾರೆ ಇಲ್ಲಿ ಹೋಮ್ ಡಿಸ್ಟಿಕ್ ಅಂದಾಗ. ಸೊ ಈ ರೀತಿ ಇದ್ದಾಗ ಸಾಕಷ್ಟು ತೊಂದರೆಗಳಾಗುತ್ತೆ ವರ್ಗಾವಣೆಯಲ್ಲಿ. ಇನ್ನು ರೆವಿನ್ಯೂ ಡಿಸ್ಟಿಕ್, ರೆವಿನ್ಯೂ ತಾಲೂಕ ಎಲ್ಲವನ್ನು ಎಂಟ್ರಿ ಮಾಡಿ. ಮ್ಯಾರಿಟಲ್ ಸ್ಟೇಟಸ್ ನೋಡಿ, ಮ್ಯಾರಿಟಲ್ ಸ್ಟೇಟಸ್ ಎಸ್ ಆರ್ ನಾಟ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಇರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿ. ಚೈಲ್ಡ್, ಚೈಲ್ಡ್ ಹ್ಯಾವಿಂಗ್ ಎಷ್ಟು ಮಕ್ಕಳಿದ್ದಾರೆ, ಎಸ್ ಅಂತ ಇದ್ದರೆ ನಂಬರ್ ಆಫ್ ಚೈಲ್ಡನ್ನು ಎಂಟ್ರಿ ಮಾಡಬೇಕು. ನಂಬರ್ ಆಫ್ ಚೈಲ್ಡ್ ಇಟ್ಟು ಅಂತ ಇದ್ದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ನಾವು ರಿಲೇಷನ್ ಇದೆ ಆ ಎಂಪ್ಲಾಯಿಗೆ, ರಿಲೇಷನ್ ಏನು, ಮಗುವಿನ ಡೇಟ್ ಆಫ್ ಬರ್ತು, ಮಗುವಿನ ಜೆಂಡರನ್ನು ನಾವು ಎಂಟ್ರಿ ಮಾಡಬೇಕು. ಆಮೇಲೆ ಸ್ಪೌಸ್ ನೇಮ್ ಬರ್ತದೆ, ವೆದರ್ ದ ಸ್ಪೌಸ್ ಈಸ್ ಎಂಪ್ಲಾಯ್ಡ್ ಅಂದರೆ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಎಸ್ ಅಂತ ಇದ್ದರೆ ಆಫೀಸ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು, ರೆವಿನ್ಯೂ ಡಿಸ್ಟಿಕನ್ನು ಎಂಟ್ರಿ ಮಾಡಬೇಕು, ರೆವಿನ್ಯೂ ತಾಲೂಕು ಎಲ್ಲ ಎಂಟ್ರಿ ಮಾಡಬೇಕು. ಆಮೇಲೆ ಕೆಳಗಡೆ ಕೊಟ್ಟಿದ್ದ ನೋಡಿ, ಅಪ್ಡೇಟ್ ಆಪ್ಷನ್ಸ್ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಇದು ಬೇಸಿಕ್ ಡೀಟೇಲ್ಸು. ಸೊ ಆದಮೇಲೆ ತಾವು ಹಸರ್ ಹಾಗಾದರೆ ಈ ಎಲ್ಲ ಇನ್ಫಾರ್ಮೇಷನ್ನು ನಮ್ಮದು ಸರಿ ಅಂತ ನಾವು ಬಿ ಓ ಆಫೀಸಿಗೆ ಹೋಗಬೇಕಾ ಅಥವಾ ಪ್ರೌಢಶಾಲಾ ಮುಖ್ಯರುಗಳ ಹತ್ರ ಲಾಗಿನ್ನಲ್ಲೇ ನೋಡಬೇಕಾ ಅಂದರೆ ಖಂಡಿತ ಇಲ್ಲ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ನೋಡ್ಕೊಳ್ಬೋದು, ಅದನ್ನು ಕೂಡ ಹೇಳ್ತೀನಿ ನಾನು. ಫಸ್ಟ್ ಆಫ್ ಆಲ್ ನೋಡೋಣ ಯಾವ ರೀತಿ ಅಪ್ಡೇಟ್ ಇರುತ್ತೆ ಏನೆಲ್ಲ ಇನ್ಫಾರ್ಮೇಷನ್ ಅಂತ. ಸೊ ಆದಮೇಲೆ ಈ ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ನಿಮ್ಮ ಟ್ರಾನ್ಸ್ಫರ್ ರಿಲೇಟೆಡ್ ಆಗಿ ಉಪಯೋಗ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂಬರುವ ದಿನಗಳಲ್ಲಿ ನಾವು ಕಂಟಿನ್ಯೂ ಆಗಿರುವಂಥ ಸರಣಿ ವೀಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಬನ್ನಿ ಎರಡನೇ ಆಪ್ಷನ್ ನೋಡೋಣ, ವರ್ಕಿಂಗ್ ಡೀಟೇಲ್ಸ್. ಸೊ ವರ್ಕಿಂಗ್ ಡೀಟೇಲ್ಸ್ನಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ, ಬೇಸಿಕ್ ಡೀಟೇಲ್ಸ್ ಇದೆ. ಸೊ ವರ್ಕಿಂಗ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅಲ್ಲಿ ಕ್ಯಾಡರ್ ಆ್ಯಂಡ್ ಸಬ್ಜೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಅಂತೂ ಸಾಕಷ್ಟು ಚೇಂಜ್ ಆಗಿದೆ, ನೀವು ಎಷ್ಟೇ ಅಪ್ಡೇಟ್ ಮಾಡಿದರೂ ಕೂಡ. ಮೋಡ್ ಆಫ್ ಪೋಸ್ಟಿಂಗ್, ಈ ಒಂದು ಶಾಲೆಗೆ ಹೇಗೆ ಬಂದರೆ ಟ್ರಾನ್ಸ್ಫರ್ ಅಥವಾ ನೇರ ನೇಮಕಾತಿ ಪ್ರಮೋಷನ್, ಈ ರೀತಿ ಝೋನ್ ಇದೆ. ಆಮೇಲೆ ವೆಕೇಷನ್ ನೋಡಿ, ಆಮೇಲೆ ಪ್ರೆಸೆಂಟ್ ಬೇಸಿಕ್ ಪೇ ಎಷ್ಟಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಬೇಸಿಕ್ ಪೇ ವ್ಯತ್ಯಾಸ ಆಗಿರುತ್ತೆ ನಮಗೆ ವರ್ಷಕ್ಕೆ ಎಲ್ಲ ಆದಾಗ. ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಟು ಸರ್ವಿಸ್ ಯಾವಾಗ, ಫ್ರಮ್ ಡೇಟ್ ಆಫ್ ಲೇಟೆಸ್ಟ್ ಸರ್ವಿಸ್ ರೆಕಾರ್ಡ್, ನೀವು ಈ ಶಾಲೆಗೆ ಬಂದಿರುವಂಥ ಡೇಟನ ಎಂಟ್ರಿ ಮಾಡಿ. ಡೇಟ್ ಆಫ್ ಜಾಯ್ನಿಂಗ್ ಟು ಪ್ರೆಸೆಂಟ್ ಕೆಡರ್ ಯಾವುದು. ಸೊ ನೋಡಿ, ಪ್ರೈಮರಿಯಿಂದ ಹೈಸ್ಕೂಲಿಗೆ ಪ್ರೊಮೋಟ್ ಆಗಿದ್ದರೆ ಕೆಡರ್ಗೆ ಪ್ರೊಮೋಷನ್ ಆಗಿರುವ ಡೇಟನ್ನು ಎಂಟ್ರಿ ಮಾಡಬೇಕು. ಇನ್ನು ನೇರವಾಗಿ ಹೈಸ್ಕೂಲ್ ಟೀಚರ್ಸ್ ಇದ್ದಾಗ ಡೇಟ್ ಆಫ್ ಅಪಾಯಿಂಟ್ಮೆಂಟು, ಡೇಟ್ ಆಫ್ ಪ್ರೆಸೆಂಟ್ ಕೆಡರು, ಎರಡು ಡೇಟು ಸೇಮ್ ಆಗ್ತದೆ ಅಲ್ಲಿ. ಆಮೇಲೆ ಕ್ಯಾಂಡಿಡೇಟ್ ಟೈಪ್, ಲೋಕಲ್ ಕೆಡರ್ ಇದ್ದರೆ ಅಂದರೆ 371 ಅಡಿಯಲ್ಲಿ ಬರ್ತಾ ಇದ್ದರೆ ಲೋಕಲ್ ಅಂತಂದು ಹಾಕಬೇಕು. ಸೊ ಅದನ್ನು ಆ ಒಂದು ಡಾಕ್ಯುಮೆಂಟನ್ನು ಕೂಡ ಅಪ್ಲೋಡನ್ನು ಮಾಡಬೇಕಾಗ್ತದೆ. ಸರ್ ಈಗ ನಾವು 2012 ನಂತರ ನೇಮಕಾತಿ ಆಗಿದ್ದರೆ ನಿಮಗೆ 371 ಏನಿದೆ ಸರ್ಟಿಫಿಕೇಟು ಅದು ನಿಮಗೆ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡ್ತೀರಿ. ಸರ್ ನಾವು 2012ಕ್ಕಿಂತ ಮೊದಲು ಅಪಾಯಿಂಟ್ ಆಗಿದ್ದೀವಿ ಅಂದರೆ ನಿಮ್ಮ ಒಂದು ಬಟವಾಡೆ ಅಧಿಕಾರಿಗಳು ಡಿ ಡಿ ಓ ಅವರು ಏನು ಮಾಡಬೇಕಾಗತ್ತೆ, 371 ನಿಮ್ಮ ಸರ್ವಿಸ್ ಬುಕ್ಕನ್ನು ನೋಡಿ, ಅಡ್ರೆಸ್ಸನ್ನು ನೋಡಿ, ಒಂದು 371 ಫಾರ್ಮೆಟನ್ನು ನಿಮಗೆ ಇಶ್ಯೂ ಮಾಡಬೇಕು. ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಟೈಮ್ ಬೌಂಡ್ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಎಂಟ್ರಿ ಮಾಡಿ ಕೆಳಗಡೆ ಅಪ್ಡೇಟನ್ನು ಮಾಡಿ. ಸರಿ, ಎರಡು ವಿಂಗ್ ಆಯಿತು, ಇನ್ನು 7 ಇದೆ ತಾಳ್ಮೆಯಿಂದ ಕೇಳಿ. ಮೂರನೇದು ಪ್ರಿಯಾರಿಟಿ ಆ್ಯಂಡ್ ಎಕ್ಸೆಂಪ್ಷನ್. ಕೆಲವೊಂದು ಪ್ರಿಯಾರಿಟಿ ಇರುತ್ತೆ, ಏನಂದರೆ ಬೋತ್ ಇನ್ ಸರ್ವಿಸ್ ಇದ್ದಾಗ ಬೇರೆ ಬೇರೆ ಪ್ರಿಯಾರಿಟಿಗಳಿದೆ. ಸೊ ಅದನ್ನು ನೀವು ನೋಡಿ ಇಲ್ಲಿ ಏನೆಲ್ಲ ಪ್ರಿಯಾರಿಟಿ ಇದೆ ಅಂದರೆ 1, 2, 3, 4, 5, 6 ಆರು ಪ್ರಿಯಾರಿಟೀಸ್ ಇದೆ. ಟೀಚರ್ಸ್ ಪೋಸ್ಟ್ ಚಿಲ್ಡ್ರನ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಇದೆ. ಎರಡನೇದು ಟೀಚರ್ಸ್ ಪೋಸ್ಟ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದೆ. ವಿಡೋಸ್ ಆರ್ ವಿಡೋವರ್ ಆರ್ ಎ ಡೈವರ್ಸಿ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಬಿಲೋ ಏಜ್ ಆಫ್ 12 ಇಯರ್ಸ್. ಆಮೇಲೆ ಟೀಚರ್ ವಿತ್ ಸ್ಪೋಸ್ ಬೀಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಪರ್ಮನೆಂಟ್ಲಿ ಡಿಸೇಬಲ್ ಡಿಸೇಜಡ್ ಸೋಲ್ಜರ್ ಅಂತ ಇದೆ. ಟೀಚರ್ ವಿತ್ ಸ್ಪೋಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ. ಪ್ರೆಗ್ನೆಂಟ್ ಟೀಚರ್ ಆರ್ ಎ ಫಿಮೇಲ್ ಟೀಚರ್ ವಿತ್ ಎ ಚೈಲ್ಡ್ ಲೆಸ್ ದೆನ್ 1 ಇಯರ್ ಅಂತ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ, ನಿಮಗೆ ಯಾವುದು ಎಕ್ಸೆಂಪ್ಷನ್ ಬೇಕಾಗಿದೆ ಅದನ್ನು ಎಂಟ್ರಿ ಮಾಡಿ ಅಪ್ಡೇಟನ್ನು ನೀವು ಕೊಡಬೇಕು. ಸರಿ, ನಾಲ್ಕನೇದು ಕ್ವಾಲಿಫಿಕೇಷನ್ ಡೀಟೇಲ್ಸು. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಬಂದಾಗ ನೋಡಿ ಇರುವಂಥ ಕ್ವಾಲಿಫಿಕೇಷನ್ನು. ಸರಿ, ಆ್ಯಡ್ ಮಾಡಬೇಕಾಗಿದೆ ಅಂದಾಗ ಕ್ವಾಲಿಫಿಕೇಷನ್ ಡೀಟೇಲ್ಸ್ನಲ್ಲಿ ಹೋಗಿ ನೇಮ್ ಆಫ್ ಡಿಗ್ರಿ ಆ್ಯಂಡ್ ಕೋರ್ಸ್ ಅಂತ ಇದೆ ಅಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಕ್ವಾಲಿಫಿಕೇಷನ್ನ ಆ್ಯಡ್ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ನೀವು ಏನು ಮಾಡಬೇಕಾಗುತ್ತೆ, ಯೂನಿವರ್ಸಿಟಿ ನೇಮು, ಇಯರ್ ಆಫ್ ಗ್ರ್ಯಾಜುಯೇಷನ್ ಅಥವಾ ಇಯರ್ ಆಫ್ ಕಂಪ್ಲೀಷನ್ ಮಾಡಿ ಆ್ಯಡ್ ಮಾಡಿದರೆ ಕೆಳಗಿನ ಬಾಕ್ಸ್ನಲ್ಲಿ ಅದು ಆ್ಯಡ್ ಆಗ್ತಾ ಹೋಗ್ತದೆ.
ಕೆಳಗಡೆ ನೀವು ಅಪ್ಡೇಟ್ ಮಾಡ್ತೀರಿ. ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೀಟೇಲ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದು ಟ್ರಾನ್ಸ್ಫರ್ಸ್ ಅಂತ ಬಂದಾಗ ಡಿಪಾರ್ಟ್ಮೆಂಟ್ ಕ್ಲಿಯರ್ ಆಗಿರುವಂಥದ್ದು ಇಂಪಾರ್ಟೆಂಟು. ಸೊ ಅಲ್ಲಿ ನೀವು ಏನು ಮಾಡಬೇಕು, ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ಸನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ. ಸೊ ಆದಮೇಲೆ ಇಲ್ಲಿ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್, ಇಲ್ಲಿ ನೀವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ CLTದು ಕೂಡ ಎಂಟ್ರಿಯನ್ನು ಮಾಡಬೇಕು. ನೋಡಿ ಇಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಇದೆ, ಸಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಜನರಲ್ ಒನ್ ಟು ಅಕೌಂಟ್ಸ್ ಹೈಯರ್ ಎಲ್ಲ ಇದೆ. ಆಮೇಲೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂತ ಕೂಡ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಅದರ ರಿಜಿಸ್ಟರ್ ನಂಬರು, ಇಯರ್ ಆಫ್ ಪಾಸಿಂಗ್ ಯಾವಾಗ, ಸೆಷನ್ ಯಾವುದಿದೆ, ಸರ್ಟಿಫಿಕೇಟ್ ನಂಬರು, ಆಮೇಲೆ ಆ ಒಂದು CLTಯ ಸರ್ಟಿಫಿಕೇಟ್ನನ್ನು PDF ಮಾಡಿ ಅದನ್ನು ಅಪ್ಲೋಡನ್ನು ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿದ್ರ ಮುಖಾಂತರ ಫೈಲನ್ನು ಸೆಲೆಕ್ಟ್ ಮಾಡಿ ನೀವು ಫೈನಲಿ ಏನು ಮಾಡಬೇಕಾಗತ್ತೆ, ಕೆಳಗಡೆ ಇರುವಂಥ ಬಟನ್ನ ನೀವು ಆ್ಯಡ್ ಅಂತ ಮಾಡಿದರೆ ಕೆಳಗಡೆ ಬಾಕ್ಸ್ನಲ್ಲಿ ಆ ಒಂದು ಎಕ್ಸಾಮ್ ಡೀಟೇಲ್ಸ್ ಅಲ್ಲಿ ಬರ್ತದೆ. ಈಗ ನೆಕ್ಸ್ಟು ಸರ್ವಿಸ್ ಡೀಟೇಲ್ಸ್ ಇದೆ, 6th. ಸೊ ಸರ್ವಿಸ್ ಡೀಟೇಲ್ಸ್ ಅಂತ ಬಂದಾಗ ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಇದನ್ನು ನೋಡಿ. ಇದು ಏನು ಗಮನಿಸ್ತಾ ಇದ್ದೀರಿ, ಇದು ಒಂದು ಡ್ರಾಯಿಂಗ್ ಆಫೀಸರ್ ಲಾಗಿನ್ನಲ್ಲಿದೆ. ಈಗ ಎಲ್ಲ ಟೀಚರ್ಸ್ನಲ್ಲಿ ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಿ, ಪ್ರಶ್ನೆ ಬರ್ತಾ ಇರುತ್ತೆ, ಸರ್ ನೀವು ಹೇಳ್ತಾ ಇರೋದು ಎಲ್ಲ ಕರೆಕ್ಟ್ ಇದೆ, ಬಟ್ ನಮ್ಮ ಮಾಹಿತಿ ಯಾವ ರೀತಿ ಇದೆ, ಕರೆಂಟ್ ಸ್ಟೇಟಸ್ ಏನು, ಸದ್ಯಕ್ಕೆ ಇರುವಂಥ ಮಾಹಿತಿ ಯಾವ ರೀತಿ ಇದೆ ಅದನ್ನು ಹೇಗೆ ನೋಡ್ಕೊಳ್ಬೇಕು ಅದನ್ನು ಹೇಳ್ತೀನಿ ನಾನು. ಸೊ ಆದಮೇಲೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಬರುತ್ತೆ, ಸರ್ವಿಸ್ ಡೀಟೇಲ್ಸ್ ಇದೆ ಇಲ್ಲಿ, ಕೆಳಗಡೆ ಎಲ್ಲ ನೀವು ಎಲ್ಲಿ ಅಪಾಯಿಂಟ್ ಆಗಿದ್ದೀರಿ, ಯಾವ ರೀತಿ ಟ್ರಾನ್ಸ್ಫರ್ಸ್ ಆಗಿದ್ದೀರಿ, ಡೇಟ್ಸ್ ಎಲ್ಲ ಇದೆ. ಸೊ ಇಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಎಡಿಟ್ ಮಾಡಲಿಕ್ಕೆ ಕೂಡ ಖಂಡಿತ ಅವಕಾಶ ಇದೆ. ನೋಡಿ ಸ್ಕ್ರೋಲ್ ಮಾಡಿದ್ದೀನಿ, ಎಡಿಟ್ ಇದೆ, ಡಿಲೀಟ್ ಇದೆ, ಎಲ್ಲವನ್ನು ನೀವು ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಟ್ರಾನ್ಸ್ಫರ್ಸ್ ಅಂತ ಬಂದಾಗ ನೀವು ಮುಂದೆ ಟ್ರಾನ್ಸ್ಫರ್ಸ್ ಆದಾಗ ನಿಮ್ಮ ಶಾಲೆಯಿಂದ ಎಕ್ಸಿಟ್ ಮಾಡೋದು, ಏನು ಮಾಡ್ಕೊಳ್ಳೋದು, ಈ ರೀತಿಯ ಒಂದಿಷ್ಟು ಕೆಲಸಗಳನ್ನು ಈ 7th ಮಾಡ್ಬೋದು. ದ್ಯಾಟ್ಸ್ ಕ್ಲಿಯರ್. ನೋಡಿ ಈಗ ನಿಮ್ಮೊಂದಿಗೆ ಇಷ್ಟೊಂದು ವಿಷಯಗಳನ್ನು ಇದೆ. ಇದು DDO ಲಾಗಿನ್ನಲ್ಲಿ ಆಗ್ತದೆ, ಪ್ರೈಮರಿ ಅಂದಾಗ BO ಹೈಸ್ಕೂಲ್ ಅಂದಾಗ ಹೈಸ್ಕೂಲ್ ಹೆಡ್ ಮಾಸ್ಟರ್ನಲ್ಲಿ ಬರುತ್ತೆ. ಸರಿ ಸರ್, ಈಗ ನಮ್ಮ ಕರೆಂಟ್ ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಬನ್ನಿ ನೋಡ್ತಾ ಹೋಗೋಣ. ಭಾಳ ಕ್ಲಿಯರಾಗಿ ಹೇಳಿರ್ತೀನಿ ನಾನು. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಬೇಕು. ಮಾಡಿ ETS ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಬರುತ್ತೆ ಲಾಗಿನ್. ಇಲ್ಲಿ ಎಂಪ್ಲಾಯ್ ಇದೆ, ಆಫೀಸ್ ಇದೆ, ಸ್ಕೂಲ್ ಇದೆ. ನೀವು ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡಬೇಕು. ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ KJD ನಂಬರನ್ನು ಎಂಟ್ರಿ ಮಾಡಿ. ಸೊ KJD ನಂಬರ್ ಎಂಟ್ರಿ ಮಾಡಿ ಆಮೇಲೆ ಕೆಳಗಡೆ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಸೊ ಆದಮೇಲೆ ಸರ್ ನನ್ನ ಹತ್ರ ಪಾಸ್ವರ್ಡ್ ಇಲ್ಲ, ನೆನಪೋಗಿದೆ ಅಂದರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಆಪ್ಷನ್ಸನ್ನು ಕ್ಲಿಕ್ ಮಾಡಿದರೆ ನಿಮ್ಮ KJD ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಾರೆ. ಅದಾದಮೇಲೆ ನೀವು OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ಸನ್ನು ರೀಸೆಟನ್ನು ಮಾಡ್ಬೋದು. ಸೊ ಈಗ ನಾನು ನನ್ನ ಹತ್ರ ಪಾಸ್ವರ್ಡ್ ಇದೆ, ಅದನ್ನು ನಾನು ಎಂಟ್ರಿ ಮಾಡ್ತೀನಿ. ಸೊ ನೀವು ನಿಮ್ಮ ಒಂದು ಕರೆಂಟ್ ಸ್ಟೇಟಸನ್ನು ನೋಡ್ಕೋಬೋದು. ಸರಿ, ಸೊ ಯೂಸರ್ ನೇಮ್, KJD ನಂಬರು, ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಾನು ಎಂಟ್ರಿ ಆದೆ. ಇದು ನಿಮ್ಮ ಪರ್ಸ್ನಲ್ ಲಾಗಿನ್. ಇದು ಪ್ರತಿಯೊಬ್ಬ ಎಂಪ್ಲಾಯಿಗೂ ಒಂದು ಲಾಗಿನ್ ಇರ್ತದೆ. ನಿಮ್ಮ ಒಂದು ಇನ್ಫಾರ್ಮೇಷನ್ ನೋಡ್ಕೋಬೇಕಾದ್ರೆ ಇಲ್ಲಿ ಮೂರನೇ ಆಪ್ಷನ್ ಇದೆ, ಎಂಪ್ಲಾಯ್ ಪ್ರೊಫೈಲ್ ಅಂತ. ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ವ್ಯೂ ಪ್ರೊಫೈಲ್ ಎಂಬ ಆಪ್ಷನ್ಸ್ ಬಂದಾಗ ನೀವೇನು ಮಾಡಬೇಕು, ಈ ರೀತಿ ಪ್ರೊಫೈಲ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಆದಮೇಲೆ ಇದು ಏನು ಇನ್ಫಾರ್ಮೇಷನ್ಸ್ ಇದೆ, ಈ ಇನ್ಫಾರ್ಮೇಷನ್ಸನ್ನು ನೀವು ಎಲ್ಲ 7 ವಿಂಗ್ನಲ್ಲಿರುವಂಥ ಇನ್ಫಾರ್ಮೇಷನ್ಸ್ ಇಲ್ಲಿರುತ್ತೆ. ಎಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಏನು ಮಾಡ್ಕೋಬೇಕು, ಒಂದು ಬಾರಿ ನೀವು ನೋಡ್ಕೊಳ್ಬೇಕು. ಸೊ ಆದಮೇಲೆ ಸರ್ ಇದು ಒಂದು ಪ್ರಿಂಟ್ ತೊಗೋಬೇಕು. ಸರ್ ಪ್ರಿಂಟ್ ಹೇಗೆ ತೊಗೋಬೇಕು, ಇದು ಪ್ರಿಂಟ್ ಆಪ್ಷನ್ಸ್ ಇಲ್ಲ ಅಂದಾಗ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ Ctrl+P ಅಂತ ಒಂದು ನೀವು ಪ್ರೆಸ್ ಮಾಡಬೇಕು. Ctrl+P ಅಂತ ನೀವು ಪ್ರೆಸ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಸೊ ಬಾಕ್ಸ್ ಓಪನ್ ಆದಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪ್ರಿವ್ಯೂ ಬರುತ್ತೆ ನಿಮಗೆ ಇದು ಕಂಪ್ಲೀಟ್. ಯಾಕಂದರೆ ಸರ್ ಪ್ರಿಂಟ್ ತೆಗೋದು ಅವಶ್ಯಕತೆ ಇದೆ ಅಂದರೆ ಪ್ರಿಂಟನ್ನು ತೆಗೆದುಕೊಂಡು ಅಬ್ಸರ್ವ್ ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನು ರೈಟಿಂಗಿನಲ್ಲಿ ಸರಿ ಮಾಡಿ ಅದಕ್ಕೆ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಬರೀರಿ. BO ಕಚೇರಿಗೆ ನೀವು ಏನು ಕೊಡಬೇಕಾಗಿದ್ದರೆ, ಪ್ರೈಮರಿ ಟೀಚರ್ಸು, ಹೈಸ್ಕೂಲ್ ಟೀಚರ್ಸ್ ಕೊಡಬೇಕಾದ್ರೆ ಹೈಸ್ಕೂಲ್ ಟೀಚರ್ ಒಂದು ರಿಕ್ವೆಸ್ಟ್ ಲೆಟ್ರ್ ಬರೆದು ಈ ಪ್ರಿಂಟೌಟ್ ಕಾಪಿಯನ್ನು ಅದಕ್ಕೆ ನೀವು ಅಟ್ಯಾಚ್ ಮಾಡಿ ಇಲ್ಲಿ ಸರಿ ಮಾಡಬೇಕಾಗಿದೆ ಅಂತ ನೀವು ರೆಡ್ಡಿಂಗಿನಲ್ಲಿ ಮೆನ್ಷನ್ ಮಾಡಿದರೆ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ನೋಡಿ, ಇಷ್ಟು ಮಾಡಿ ಪ್ರಿಂಟ್ ಎಂಬ ಆಪ್ಷನ್ ಕೊಟ್ಟರೆ ಪ್ರಿಂಟ್ ಆಗ್ತದೆ. ನೀವು ಈ ಒಂದು ಕಂಪ್ಯೂಟರ್ ಸೆಂಟರ್ನಲ್ಲಿ ಕೂಡ ಹೋಗಿ ಪ್ರಿಂಟ್ ತೆಗೆದುಕೊಳ್ಬೇಕಾದಾಗ ಈ ವಿಡಿಯೋವನ್ನು ಅವರಿಗೆ ತೋರಿಸಿದರೆ ಅದನ್ನು ನೋಡಿ ಅವರು ಕರೆಕ್ಟಾಗಿ ನಿಮಗೆ ಪ್ರಿಂಟ್ ತೆಗೆದುಕೊಳ್ತಾರೆ. ರಿಕ್ವೆಸ್ಟ್ ಲೆಟರ್ಗೆ ಇದೊಂದು ಕೂಡ ನೀವು ಅಟ್ಯಾಚನ್ನು ನೀವು ಮಾಡಬೇಕಾಗ್ತದೆ. ನೋಡಿ, ಈ ಕರೆಂಟ್ ಸ್ಟೇಟಸನ್ನು ನೋಡಿಕೊಂಡು ತಪ್ಪಾಗಿದ್ದನ್ನು ಸರಿ ಮಾಡ್ಕೊಳ್ಬೇಕು. ಸೊ ಆದ್ಮೇಲೆ ಈಗಾಗಲೇ ಟ್ರಾನ್ಸ್ಫರ್ ಪ್ರೊಸೆಸ್ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಪ್ರಥಮ ಹಂತವಾಗಿ EDSನಲ್ಲಿ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಈಗ ಭಾಳಷ್ಟು ಶಿಕ್ಷಕರೊಂದಿಗೆ ನಾನು ಚರ್ಚೆ ಮಾಡಿದಾಗ, ಸರ್ ಈಗಾಗಲೇ DA ಸ್ಯಾಂಕ್ಷನ್ ಆಯಿತು, 4%, 7th ಕಮಿಷನ್ ಕೂಡ, ಅದೆಲ್ಲ ಫಿಟ್ಮೆಂಟ್ ಎಲ್ಲ ಆಗ್ತದೆ, ಅದಕ್ಕೆಲ್ಲ ಅದಕ್ಕಿಂತಲೂ ಇಂಪಾರ್ಟೆಂಟು ಟ್ರಾನ್ಸ್ಫರ್ ಸರ್. ಯಾಕಂದರೆ ನಮ್ಮ ಡಿಸ್ಟ್ರಿಕ್ಟಿಂದ ಭಾಳಷ್ಟು ದೂರ ಬಂದಿದ್ದೇವೆ, ನಮ್ಮ ಒಂದು ಕುಟುಂಬದಿಂದ
ಸಂಸ್ಕೃತಿಯಿಂದ ದೂರ ಬಂದಿದ್ದೇವೆ, ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳಕ್ಕೆ ಆಗ್ತಾ ಇಲ್ಲ, ಇಂಥ ಒಂದು ಸಂದರ್ಭದಲ್ಲಿ ವರ್ಗಾವಣೆ ಭಾಳ ಅವಶ್ಯಕತೆ ಇದೆ ಎಂಬ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಆತ್ಮೀಯರು ಈ ಒಂದು ವಿಡಿಯೋವನ್ನು ನೋಡಿ ಏನಾದರೂ ಒಂದು ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳಿಗೆ ಒಂದು ಪ್ರಾಮಾಣಿಕವಾಗಿರುವಂಥ ಉತ್ತರವನ್ನು ಕೊಡುವಂಥ ನಾವು ಪ್ರಯತ್ನ ಮಾಡ್ತೀವಿ. ಹಾಗೂ ಮುಂಬರುವ ದಿನಗಳಲ್ಲಿ ನಿರಂತರವಾಗಿರುವಂತಹ ಒಂದು ವರ್ಗಾವಣೆ ಪ್ರೊಸೆಸ್ಸಿನ ಅಪ್ಡೇಟ್ ಇರುವಂಥ ಇನ್ಫಾರ್ಮೇಷನ್ಸನ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಆ ಮೆಸೇಜ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.